ತಯಾರಿ ಹೇಗೆ ನಡೆದಿದೆ ಗ್ರಾಮೀಣ ಕ್ಷೇತ್ರದಲ್ಲಿ ನೀವು ಹೇಳಬೇಕು ನಿಮ್ಮ ತಯಾರಿ ಮನೆ ಮಗಳಾಗಿ ನಮ್ಮ ತಯಾರಿ ಮನೆ ಮಗಳಾಗಿ ನಾನು ಇಲೆಕ್ಷನ್ ಗೆದ್ದ ಮರನೇ ದಿನದಿಂದ ನಾನು ಇಲೆಕ್ಷನ್ ತಯಾರಿ ನಡೆಸಿದ್ದೀನಿ ಈಗ ನಡೆಸಲ್ಲ ನಾನು ಚುನಾವಣೆ ಬಂದಿದೆ ಇನ್ನು ಬರೀ 90 ದಿನ ಅಂತ ಇದೆ ನಾನು ಈಗ ಬಂದು ನಾನು ಬಿಲ್ಲು ಬಾನ ಬತ್ತಳಿಕೆ ಎತ್ತಲಿಲ್ಲ ನಾನು ಚುನಾವಣೆ ಗೆದ್ದ ಮರನೇ ದಿನದಿಂದ ನನ್ನ ಹುಟ್ಟಿದ ದಿನಾಂಕವನ್ನು ಕೂಡ ಮತದಾರರಿಗೋಸ್ಕರ ಚೇಂಜ್ ಮಾಡ್ಕೊಂಡೆ ಯಾಕಂದ್ರೆ ಪುನರ್ಜನ್ಮ ಕೊಟ್ಟಂತ ಕ್ಷೇತ್ರ ಅಂತ ಹೇಳಿ ಈಗಲೂ ನನ್ನ ಭಾಷಣದಲ್ಲಿ ನನ್ನ ಭಾಷಣ ಕೇಳಿರಬಹುದು ಸೋ ನಾನು ಚುನಾವಣೆ ಗೆದ್ದ ಮರನೇ ದಿನದಿಂದ ಮತ್ತೆ ಚುನಾವಣೆಯನ್ನು ಯಾವ ರೀತಿ ಗೆಲ್ಲಬೇಕು ಜನರ ಮನಸ್ಸನ್ನು ಯಾವ ರೀತಿ ಗೆಲ್ಲಬೇಕು ಅಂತ 4.5 ವರ್ಷದಿಂದ ಅದನ್ನೇ ಕೆಲಸ ಮಾಡ್ಕೊಂಡು ಬಂದಿದ್ದೆ ಗ್ರಾಮೀಣ ಕ್ಷೇತ್ರದ ಮೇಲೆ ಕೆಲವೊಂದಿಷ್ಟು ಜನರ ಕಣ್ಣು ಬಹಳ ಇದೆ ಸೋ ಅವರು ಈಗ ಆಲ್ರೆಡಿ ಮತ್ತೆ ಓಡಾಡಕ್ಕೆ ಚಾಲೂ ಮಾಡ್ತಾ ಇದ್ದಾರೆ ಸೋ ಈಗ ಅವರು ಬತ್ತಳಿಕೆಯಲ್ಲಿ ಇರುವಂತ ಬಿಲ್ಲು ಬಾಣ ಹೊರಗೆ ಬರ್ತಾ ಇದ್ದಾರೆ ಇದು ಯಾವುದಾದ್ರೂ ಗ್ರಾಮೀಣ ಕ್ಷೇತ್ರದಲ್ಲಿ ನಾಟಬಹುದಾ ಮರಾಠ ಭವಿಷ್ಯ ಹೇಳೋ ಅಷ್ಟು ಏನು ನಮ್ಮ ಇದಿಲ್ಲ ಭವಿಷ್ಯ ಅಂತರೂ ನಾನು ಹೇಳೋದಿಲ್ಲ ಮನೆ ಮಗಳಾಗಿ ಉಳಿದು ಬಿಟ್ರಿ ಅಲ್ಲಿ ಸೊ ಯಾರೇ ಹೊರಗಿನಿಂದ ಬಂದ್ರು ಅದನ್ನ ಏನಾದ್ರೂ ಮಾಡಕ್ ಆಗತ್ತಾ ಅದು ನೀವು ಮುಂದೆ ನೋಡ್ತಿರಲ್ಲ ರಿಸಲ್ಟ್ ಇನ್ನು ಇಲೆಕ್ಷನ್ ಇನ್ನು ಕಾವ್ ಏರ್ಬೇಕು ಈಗೇನೇನಿದೆ ಈಗ ನಮ್ಮ ತಮ್ಮ ಹೇಳ್ತಾನೆ ಕೇಳಿ ಮೈದಾನ ಓಪನ್ ಹೇ ಖುಲ್ಲಾ ಹೇ ಹಂಬಿ ತಯಾರ್ ಹೇ ಆಗ್ಬೇಕು ಮೈದಾನ ಮೇಲೆ